ಡೋರ್ ಅನ್ನ ಓಪನ್ ಮಾಡಬೇಕಾದ್ರೆ ಎಸ್ಪೆಷಲಿ ಕಾರನ್ನ ಡೋರ್ ಓಪನ್ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡಬೇಕು ಅಂತಾರೆ ಆದ್ರೆ ಈಗ ಶೋಭಾ ಕರಂದ್ಲಾಜ್ ಅವರು ತಳಿತಾ ಇದ್ದಂತ ಕಾರಿನ ಡೋರ್ ಅನ್ನ ಓಪನ್ ಮಾಡಿ ಬೈಕ್ ಸವಾರ ಅದಕ್ಕೆ ಡಿಕ್ಕಿ ಹೊಡೆದು ಕೆಳಗಡೆಗೆ ಬಿದ್ದು ಪಕ್ಕದಲ್ಲಿ ಹೋಗ್ತಾ ಇದ್ದಂತ ಬಸ್ ಮೇಲೆ ಹರಿದು ಸಾವನ್ನಪ್ಪಿರುವಂತಹ ಘಟನೆ ಒಂದು ನಡೆದಿದೆ ಬೈಕ್ ಸವಾರ ಪ್ರಕಾಶ್ ಮೂವತ್ತೈದು ವರ್ಷ ಸಾವನ್ನಪ್ಪಿದ್ದಾರೆ ಕೆಆರ್ಪುರಂನ ಗಣೇಶ ದೇವಸ್ಥಾನದ ಬಳಿ ಈ ಘಟನೆ ನಡೆದಿರೋದು ಬೈಕ್ ಬರುವಾಗ ಕಾರಿನ ಡೋರ್ ಅನ್ನ ಸಿಬ್ಬಂದಿ ತೆಗಿತಾರೆ ಸೊ ಕಾರಿನ ಡೋರ್ಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಕೆಳಗೆ ಬೀಳುತ್ತಾನೆ ಸೊ ಕೆಳಗೆ ಬಿದ್ದಂತ ಬೈಕ್ ಸವಾರನ ಮೇಲೆ ಬಸ್ ಹರಿದು ಹೋಗುತ್ತೆ ಸೊ ಹಾಗಾಗಿ ಮೂವತ್ತೈದು ವರ್ಷದ ಬೈಕ್ ಸವಾರ ಸಾವನ್ನಪ್ಪತ್ತೆ ಶುಭಾ ಕರಂದ್ಲಾಜೆ ಕಾರಿಗೆ ಬೈಕ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಮೂವತ್ತೈದು ವರ್ಷದ ಪ್ರಕಾಶ್ ಸಾವನ್ನಪ್ಪಿರೋದು ಕೆಆರ್ ಆರ್ ಪುರಂನ ಗಣೇಶ ದೇವಸ್ಥಾನದ ಬಳಿ ಈ ಅವಘಡ ನಡೆದಿದೆ ಸೊ ನೋಡ್ತಾ ಇದ್ದೀರಾ ಈ ಬೈಕ್ ಸವಾರ ಆ ಬೈಕು ಅವರು ಕಾರಿನ ಸಿಬ್ಬಂದಿಯಲ್ಲಿ ಯಾರಿದ್ರು ಸಿಬ್ಬಂದಿಗಳು ಆ ಕಾರಿನ ಡೋರನ್ನು ಓಪನ್ ಮಾಡಿದ್ದಾರೆ ಹಿಂದೆ ಬರ್ತಾ ಇದ್ದಂಥ ಬೈಕ್ ಸವಾರ ಪ್ರಕಾಶನ ಇಮ್ಮಿಡಿಯೇಟಾಗಿ ಕಾರಿನ ಡೋರ್ ತೆಗಿತಾ ಇದ್ದಂಗೆ ಅದಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಕೆಳಗಡೆಗೆ ಬಿದ್ದಿದ್ದಾನೆ ಕೆಳಗಡೆ ಬಿದ್ದಿದ್ರೆ ಸಣ್ಣ ಪುಟ್ಟ ಗಾಯ ಆಗಿರೋದು ಬಟ್ ಪಕ್ಕದಲ್ಲಿ ಒಂದು ಬಸ್ ಹೋಗ್ತಾ ಇತ್ತಲ್ಲ ಆ ಬಸ್ಸು ಅವನ ಮೇಲೆ ಹರಿದು ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಅದು ಗೊತ್ತಾಗೋದಿಲ್ಲ ಆ ಕ್ಷಣದಲ್ಲಿ ನಿಮಗೆ ಪಕ್ಕದಲ್ಲಿ ಯಾವ್ದು ದೊಡ್ಡ ವೆಹಿಕಲ್ಗಳು ಹೋಗ್ತಾ ಇದ್ರೆ ಅಷ್ಟು ಇಮ್ಮಿಡಿಯೇಟಾಗಿ ಸ್ಟಾಪ್ ಕೂಡ ಮಾಡೋಕ್ಕಾಗೋದಿಲ್ಲ ಸೊ ಈಗ ಅವನು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಮೂವತ್ತೈದು ವರ್ಷ ಪ್ರಕಾಶ್ ಅಂತ ಹೇಳಿ ಅವನ ಹೆಸರು ಈ ಕಾರು ಮತ್ತೆ ಈಗ ಬೈಕನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ ಅವನ್ನ ಕರ್ಕೊಂಡು ಹೋಗಿದರೆ ಏನು ಪ್ರಯೋಜನ ಆಗಿಲ್ಲ ಪ್ರಯತ್ನ ಪಟ್ಟಿದ್ದಾರೆ ಉಳಿಸ್ಕೊಳ್ಳೋದು ಅಷ್ಟೊತ್ತಿಗೆ ಅವನು ಉಳ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಇದು ಕೆಆರ್ಪುರಂನ ಗಣೇಶ ದೇವಸ್ಥಾನದ ಬಳಿ ನಡೆದಂತಹ ಅವಘಡ ಅಪಘಾತ ಬೈಕ್ ಬರುವಂಥ ಸಂದರ್ಭದಲ್ಲಿ ಕಾರ್ ಡೋರ್ ಕಾಮನ್ ಸೆನ್ಸ್ ಇರಬೇಕು ಹೈವೇಗಳಲ್ಲಿ ಅಥವಾ ರೋಡ್ಗಳಲ್ಲಿ ಡೋರ್ಗಳನ್ನು ಓಪನ್ ಮಾಡಬೇಕಾದ ಸಂದರ್ಭದಲ್ಲಿ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅನ್ನೋದನ್ನು ಕನಿಷ್ಠ ಜ್ಞಾನ ಇಲ್ಲದೇ ಡೋರ್ಗಳನ್ನು ಓಪನ್ ಮಾಡಿದರೆ ಅದರ ಪರಿಣಾಮಗಳು ಇನ್ಯಾರ್ದೋ ಸಾವಿಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇದೊಂದು ನೈಜ ದೃಶ್ಯಗಳ ಸಮೇತವಾಗಿ ನಿಮಗೆ ತೋರಿಸ್ತಾ ಇದ್ವಿ ಘಟನೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ರೀ ಕಾರ್ ಡೋರ್ಗಳನ್ನು ಓಪನ್ ಮಾಡಬೇಕಾದ್ರೆ ಎಷ್ಟೋ ಜನ ಹಾಗೆ ಓಪನ್ ಮಾಡಿಬಿಡ್ತಾರೆ ಸಡನ್ನಾಗಿ ಆಮೇಲೆ ಎಷ್ಟೋ ಜನ ಕಾರ್ ಡೋರ್ ಓಪನ್ ಮಾಡಿ ಹಾಗೆ ಬಿಟ್ಟಿರ್ತಾರೆ ರೋಡ್ಗಳಲ್ಲೆಲ್ಲ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ಬೈಕ್ನವ್ರು ಬಂದು ಡಿಕ್ಕಿ ಹೊಡೆಯೋ ಪರಿಸ್ಥಿತಿ ಆಗ್ಬಿಡುತ್ತೆ ದೂರದಿಂದ ಕಾಣಿಸೋದಾಗಿದ್ರೆ ಎಚ್ಚರಿಕೆಯಿಂದ ಸೈಡಿಗೆ ಹೋಗ್ಬಿಡ್ತಾರೆ ಬಟ್ ಈ ಕ್ಷಣದಲ್ಲಿ ಡೋರ್ ಓಪನ್ ಮಾಡಿಬಿಟ್ರೆ ಹಿಂದೆ ಬರೋರು ಕಂಟ್ರೋಲ್ ಆಗೋಲ್ಲ ಬೈಕ್ನವನಿಗೆ ಅವನು ತಪ್ಪಿ ಬೀಳ್ತಾನೆ ಕೆಳಗಡೆಗೆ ಯಾವುದಾದ್ರೂ ಹಿಂದೆ ವೆಹಿಕಲ್ಗಳು ಬರ್ತಾ ಇದ್ರೆ ಅವನಿಗೆ ಗುದಿಯುತ್ತೆ ಇಲ್ಲೂ ಹಾಗೆ ಆಗಿದೆ ಸೊ ಅವನು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ರಾಯ್ ಆಗಿರುವಂಥ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳಿ ಈ ಅವಘಡದ ಬಗ್ಗೆ ಏನು ಅಪ್ಡೇಟ್ಸ್ ಬರ್ತಾ ಇದೆ ಮುರಳಿ ಅರುಣ್ ಏನಾದ್ರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಘಟನೆ ನಡೆದಿರುವಂತದ್ದು ಅಂದ್ರೆ ಶೋಭಾ ಕನ್ನ ರಾಜ ಅವರು ಕೇರ್ಪುರಂ ಬಳಿಯಲ್ಲಿ ಒಂದು ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇರ್ತಾರೆ ಚುನಾವಣಾ ಪ್ರಚಾರ ತೆರಳ ಸಂದರ್ಭದಲ್ಲಿ ಗಣಪತಿ ದೇವಸ್ಥಾನ ಏನಪ್ಪ ಅಂದ್ರೆ ಕೇರ್ಪುರಂನ ಮುಖ್ಯ ಸರ್ಕಲ್ ಅಂತ ಹೇಳ್ಬೋದು ಆ ಮುಖ್ಯ ಸರ್ಕಲ್ ನ ಗಣಪತಿ ದೇವಸ್ಥಾನದ ಬಳಿಯಲ್ಲಿ ಕಾರನ್ನು ನಿಲ್ಲಿಸಿರ್ತಾರೆ ಕಾರನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಆ ಯಾರು ಆ ಡೋರ್ ಅನ್ನ ಓಪನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳಿಲ್ಲ ಆದ್ರೆ ಅವರ ಕಾರಿನ ಡೋರ್ ಏನಿತ್ತು ಅಂದ್ರೆ ಬಲಬದಿಯ ಡೋರ್ ಏನಿತ್ತು ಬಲಬದಿಯ ಡೋರ್ ಅನ್ನ ಓಪನ್ ಮಾಡದ ಸಂದರ್ಭ ಟೂ ವೀಲರ್ ನಲ್ಲಿ ಬರ್ತಾ ಇದ್ದಂತೂ ಏಕಾಏಕಿ ಆ ಡೋರ್ ಗೆ ಗುದ್ದುತ್ತಾನೆ ಗುದ್ದ ತಕ್ಷಣ ನೆಲದ ಮೇಲೆ ಬಿಡುವಂತದ್ದು ಹಿಂಬದಿಯಿಂದ ಏನೋ ಖಾಸಗಿ ಬಸ್ ಒಂದು ಬರ್ತಾ ಇರ್ತದೆ ಖಾಸಗಿ ಬಸ್ ಬಂದ ಸಂದರ್ಭದಲ್ಲಿ ಆತನ ಮೇಲೆ ಆ ಬಸ್ ಹರಿದಿದೆ ಅಂದ್ರೆ ಅದು ಸಂಪೂರ್ಣವಾಗಿ ಆತನ ಮೇಲೆ ಹರಿದಿರ್ಲಿಲ್ಲ ಒಂದು ಸಣ್ಣ ಪುಟ್ಟ ಸ್ವಲ್ಪ ಪ್ರಮಾಣದಲ್ಲಿ ಬಸ್ ಹರಿದಿತ್ತು ಆತನ ಎಡಿಯ ಭಾಗಕ್ಕೆ ಅತಿ ಹೆಚ್ಚಿನ ನೋವಾಗಿದ್ದ ಹಿನ್ನೆಲೆಯಲ್ಲಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾರಂತದ್ದು ಅಂದ್ರೆ ಇದೊಂದು ಅಜಾಗೃತಿಯ ಅಜಾಗರೂಕತೆಯ ಒಂದು ಕೃತ್ಯ ಅಂತ ಹೇಳ್ಬೋದು ಯಾಕೆಂದ್ರೆ ಆ ಡೋರ್ ಅನ್ನ ಓಪನ್ ಮಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ಯಾಕೆಂದ್ರೆ ಹಿಂಬದಿಯಲ್ಲಿ ಬರುವಂತ ವಾಹನಗಳು ಇರ್ತವೆ ನೀವ್ ಹೇಳದಂತೆ ದೂರದಲ್ಲಿ ಏನಾದ್ರು ಇದ್ದ ಸಂದರ್ಭದಲ್ಲಿ ಅಂದ್ರೆ ಯಾರಾದ್ರೂ ಟೂ ವೀಲರ್ ಬರ್ತಾ ಇದ್ದ ಸಂದರ್ಭದಲ್ಲಿ ಡೋರ್ ಅನ್ನ ಓಪನ್ ಮಾಡಿದ್ರೆ ದೂರದಲ್ಲಿ ಇದ್ದಾಗ ಆತ ಅದನ್ನ ನಿಯಂತ್ರಣವನ್ನ ಮಾಡ್ತಾನೆ ತಕ್ಷಣವೇ ತಕ್ಷಣವೇ ಡೋರ್ ಓಪನ್ ಆದ ತಕ್ಷಣ ಆತನಿಗೆ ಗುದ್ದಿರುವಂತದ್ದು ಗುದ್ದಿ ಆತ ನಿಯಂತ್ರಣ ತಪ್ಪಿ ನೆಲದ ಮೇಲೆ ಬೀಳ್ತಾನೆ ನೆಲದ ಮೇಲೆ ಬಿದ್ದ ಸಂದರ್ಭದಲ್ಲಿ ರಸ್ತೆ ಮೇಲೆ ಬಿದ್ದ ಸಂದರ್ಭದಲ್ಲಿ ಈ ಬಸ್ ಹರಿದಿರುವಂತದ್ದು ಸದ್ಯಕ್ಕೆ ಶೋಭಾ ಕರಂದ್ಲಾಜಿ ಅವರು ತಮ್ಮ ಚುನಾವಣಾ ಪ್ರಚಾರ ಇಂತೂ ಪ್ರಚಾರಕ್ಕೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತದ್ದೆ ಪೊಲೀಸರು ಆತನನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಚಿಕಿತ್ಸೆ ಕೊಡೋಕೆ ಪ್ರಯತ್ನ ಮಾಡ್ತಾರೆ ಸವನ್ನಪ್ಪಿದ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು ಅರುಣ್ ಮುರಳಿ ಈಗ ಯಾರ ಮೇಲೆ ಯಾವ ರೀತಿಯಾದಂತಹ ಕೇಸ್ ದಾಖಲಾಗತ್ತೆ ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಮುರಳಿ ಅರುಣ್ ಏನಂದ್ರೆ ಇದು ಅಜಾಗೃತಿಕತೆಯ ಪ್ರಕರಣ ಆಗಿರುವಂತದ್ದು ತ್ರೀ ನಾಟ್ ಫೋರ್ ಎ ಅಡಿಯಲ್ಲಿ ಒಂದು ಪ್ರಕರಣವನ್ನ ತ್ರೀ ನಾಟ್ ಫೋರ್ ಅನ್ನಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ ಅಂದ್ರೆ ಅಜಾಗೃಕತೆಯಿಂದ ತಮ್ಮ ಅರಿವಿಗೆ ಬರ್ದನೆ ನಡೆದಿರುವಂತ ಘಟನೆ ಆ ಘಟನೆ ಆಗಿರೋ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸ್ಕೊಂಡು ಯಾರು ಈ ಕೃತ್ಯವನ್ನ ಯಾಕಂದ್ರೆ ಶೋಭಾ ಕರನ್ ಲಾಜಿ ಅವರು ಇದ್ದಂತ ಕಾರು ಆ ಇದ್ದಂತ ಕಾರ್ ನಲ್ಲಿ ಯಾರು ಆ ಡೋರ್ ಅನ್ನ ಓಪನ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಸ್ಪಷ್ಟತೆಗಳು ಇಲ್ಲ ಅಂದ್ರೆ ಅವರೇ ಓಪನ್ ಮಾಡಿದ್ರ ಅಥವಾ ಅವರ ಸಿಬ್ಬಂದಿ ಯಾರಾದ್ರೂ ಪಕ್ಕದಲ್ಲಿ ಕೂತಂತವ್ ಈ ರೀತಿಯಲ್ಲಿ ಓಪನ್ ಮಾಡಿದ್ರ ಅಥವಾ ಬೇರೆ ಯಾರಾದ್ರೂ ಅವರ ಕಾರ್ ನಲ್ಲಿ ಇದ್ರ ಅವರು ಓಪನ್ ಮಾಡಿದ್ದ ಈ ಬಗ್ಗೆ ಕೂಡ ಸ್ಪಷ್ಟತೆಗಳಿಲ್ಲ ಪೊಲೀಸರು ಬಗ್ಗೆ ತನಿಖೆನ ಮಾಡಿದ ನಂತರ ಮಾಹಿತಿಗಳು ಸಿಕ್ಕಂತದು ಅಂದ್ರೆ ಅವರ ಫಾರ್ಚುನರ್ ಕಾರ್ ಏನಿತ್ತು ಫಾರ್ಚುನರ್ ಕಾರ್ ಅನ್ನ ಅವರು ಬದಲಿಸಿ ಮತ್ತೊಂದು ಕಾರ್ ನಲ್ಲಿ ಅವರು ಪ್ರಚಾರ ಪ್ರಚಾರದ ಸ್ಥಳ ಏನಿತ್ತು ಅವ್ರಿಗೆ ತಲುಪಿರುವಂತದ್ದು ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡ ನಂತರ ಈ ಘಟನಾವಳಿಯ ಸತ್ಯಾಸತ್ಯತೆಗಳೇನು ಜೊತೆಗೆ ಅದರಲ್ಲಿ ಇದ್ರು ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡೊಂದು ಪ್ರಯತ್ನಗಳನ್ನ ಮಾಡ್ತಾರೆ ಜೊತೆಗೆ ಅಜೂಜಲ್ ಈ ಘಟನೆ ಆಗಿರುವಂತದ್ದು ಕಾರಿನಿಂದ ಕಾರನಿಂದ ಕಾರನ ಮಾಲೀಕರೇನಿದ್ದಾರೆ ಮಾಲೀಕರ ವಿರುದ್ಧ ಈಗ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಳ್ತಾರೆ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡು ತನಿಖೆನ ಮುಂದುವರ್ಸುವಂತದ್ದು ಅರುಣ್ ಓಕೆ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು